ಇಂಗ್ಲೆಂಡ್ ವಿರುದ್ಧ ಲಾರ್ಡ್ಸ್ ಟೆಸ್ಟ್ನಲ್ಲಿ ಐತಿಹಾಸಿಕ ಗೆಲುವು ದಾಖಲಿಸಿ ಮುನ್ನಡೆ ಸಾಧಿಸಿಕೊಂಡಿರೋ ಭಾರತ ಮೂರನೇ ಟೆಸ್ಟ್ ಪಂದ್ಯಕ್ಕೆ ರೆಡಿ ಆಗ್ತಾ ಇದೆ. ಆಗಸ್ಟ್ 25 ಬುಧವಾರದಿಂದ ಲೀಡ್ಸ್ನ ಹೆಡಿಂಗ್ಲೆ ಕ್ರೀಡಾಂಗಣದಲ್ಲಿ ಈ ಕುತೂಹಲಕಾರಿ ಫೈಟ್ ಶುರುವಾಗುತ್ತೆ. ಈ ಪಂದ್ಯದಲ್ಲಿ ಕೆಲವು ದಾಖಲೆಗಳು ಕೂಡ ನಿರ್ಮಾಣವಾಗ್ತಿದೆ. ಪ್ರಮುಖವಾಗಿ ಟೀಂ ಇಂಡಿಯಾ ವೇಗಿ ಜಸ್ಪ್ರೀತ್ ಬುಮ್ರಾ ನೂತನ ಸಾಧನೆಯ ಹೊಸ್ತಿಲಲ್ಲಿದ್ದಾರೆ. ಕಪಿಲ್ ದೇವ್ ಅವರ ದಾಖಲೆಯನ್ನ ಪುಡಿ ಪುಡಿ ಮಾಡೋ ತವಕದಲ್ಲಿದ್ದಾರೆ ಯಾರ್ಕರ್ ಕಿಂಗ್ ಬುಮ್ರಾ. ಟೆಸ್ಟ್ ಕ್ರಿಕೆಟ್ನಲ್ಲಿ ಬುಮ್ರಾ ಇಲ್ಲಿ ತನಕ ಆಡಿರೋ 22 ಪಂದ್ಯಗಳಲ್ಲಿ 95 ವಿಕೆಟ್ ಪಡ್ಕೊಂಡಿದ್ದಾರೆ. ಇನ್ನು 5 ವಿಕೆಟ್ ಪಡ್ಕೊಂಡ್ರೆ ಬುಮ್ರಾ 100 ವಿಕೆಟ್ ಕಿತ್ತ ಸಾಧನೆ ಮಾಡ್ತಾರೆ. ಈ ಮೂಲಕ ಮೂರನೇ ಟೆಸ್ಟ್ನಲ್ಲಿ ಬುಮ್ರಾ ಈ ಸಾಧನೆ ಮಾಡಿದ್ದೆ. ಆದರೆ ಕಪಿಲ್ ದೇವ್ ದಾಖಲೆಯನ್ನ ಹಿಂದೆ ಹಾಕಿ ಟೀಂ ಇಂಡಿಯಾದ ಪರ ಅತಿ ವೇಗವಾಗಿ 100 ವಿಕೆಟ್ ತೆಗೆದ ವೇಗಿ ಅನ್ನೋ ಹೊಸ ದಾಖಲೆಯನ್ನ ಮಾಡಲಿದ್ದಾರೆ. ಕಪಿಲ್ ದೇವ್ ಟೆಸ್ಟ್ ಕ್ರಿಕೆಟ್ನಲ್ಲಿ 100 ವಿಕೆಟ್ ಪಡೆಯೋದಕ್ಕೆ 25 ಪಂದ್ಯಗಳನ್ನು ತೆಗೆದುಕೊಂಡಿದ್ರು. ಬುಮ್ರಾ ಈ ಸಾಧನೆಯನ್ನ 23ನೇ ಪಂದ್ಯದಲ್ಲಿ ಮಾಡೋ ಅವಕಾಶವನ್ನ ಪಡ್ಕೊಂಡಿದ್ದಾರೆ. ಹಾಗೇನೆ ಬುಮ್ರಾ ಮನೋಜ್ ಪ್ರಭಾಕರ್ ಹಾಗೂ ವೆಂಕಟೇಶ್ ಪ್ರಸಾದ್ ದಾಖಲೆಯನ್ನು ಕೂಡ ಬ್ರೇಕ್ ಮಾಡಲಿದ್ದಾರೆ.